ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ರತಿ ಶುಕ್ರವಾರ ಹೊಸದೊಂದು ಸಿನಿಮಾ ಬರುತ್ತೆ, ಹೊಸದೊಬ್ಬ ನಿರ್ದೇಶಕ ಹುಟ್ಕೋತಾನೆ. ಕೆಲವು ಸಿನಿಮಾಗಳು ಕೆಲವು ನಾಯಕ ನಟರನ್ನು ಕೆಲವು ನಾಯಕಿರನ್ನು ಕಾಡ್ತವೆ. ಈ ಒಂದು ನಿಟ್ಟಿನಲ್ಲಿ ಮಂಡಲ ಅನ್ನುವಂಥ ಸಿನಿಮಾದಲ್ಲಿ ನಾನು ಮಾಡಿದಂತಹ ಪಾತ್ರ ಅದ್ಭುತವಾಗಿದೆ ಅಂತ ಹೇಳಿದವರು ನಮ್ಮ ಶರ್ಮಿಲಾ ಮಾಂಡೆಯವರು, ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡೋಣ. ಮೇಡಮ್, ಈ ಪಾತ್ರ ನಿಮ್ಮನ್ನು ತುಂಬ ಕಾಡ್ತು ಅಂತಂದ್ರಿ, ಅಡೀ ಸ್ಕ್ರೀನ್ಮೇಲೆ ನೋಡಿದ್ವಿ ಕೂಡ, ಎಷ್ಟು ಮಟ್ಟಿಗೆ ಇದು ನಿಮಗೆ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಗಿದೆ? ಆ್ಯಕ್ಚುಲಿ ಇಂಪ್ಯಾಕ್ಟ್ ಅಂದರೆ ನಿಜವಾಗ್ಲೂ ತುಂಬಾ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ 2019-20 ನಾನು ಈ ಫಿಲ್ಮ್ ನನ್ನ ಸ್ಕ್ರಿಪ್ಟ್ ಎಲ್ಲ ಓದಿದಾಗ ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಈ ಜಾನ್ರ ಸೈಫೈ ತುಂಬ ಒಂದು ಹೊಸತನ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಯಾಕಂದರೆ ನಮ್ಮ ಯೂಶ್ವಲಿ ರೊಮ್ಯಾಂಟಿಕ್ ಸಿನಿಮಾ ಮತ್ತು ಆ್ಯಕ್ಷನ್ ಸಿನಿಮಾ ಮತ್ತು ಕಾಮಿಡಿ ಸಿನಿಮಾ ಜಾಸ್ತಿ ಬರ್ತಾ ಇರುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಜಾನ್ರ, ಅದು ಸೈಫೈ ಸೈನ್ಸ್ ಫಿಕ್ಷನ್ನು, ತುಂಬಾ ಕಡಿಮೆ ಸಿನಿಮಾ ಬಂದಿದೆ ಇಲ್ಲಿವರೆಗೂ ಅಂತ ಹೇಳ್ಬೋದು. ಸೊ ಅದಕ್ಕೆ ಅಜಯ್ ಅವರು ಈ ಸಿನಿಮಾ ಬಗ್ಗೆ ನಂಗೆ ಹೇಳಿದಾಗ ನಂಗೆ ನಿಜವಾಗ್ಲೂ ಈ ಸಿನಿಮಾ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಆ್ಯಂಡ್ ಎರಡನೇ ವಿಷಯ ಏನಂದರೆ, ನನ್ನ ಪಾತ್ರ ಈ ಸಿನಿಮಾದಲ್ಲಿ ಒಂದು ಏರೋಸ್ಪೇಸ್ ಎಂಜಿನಿಯರ್ ಕ್ಯಾರೆಕ್ಟರು. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಏರೋಸ್ಪೇಸ್ ಎಂಜಿನಿಯರ್ ಹೆಂಗಸರಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಈ ಸಿನಿಮಾ ಮಾಡಿದಾಗ, ರಿಸರ್ಚ್ ಮಾಡಿದಾಗ ಕೆಲವರ್ಗೂ ಮೀಟ್ ಮಾಡಿ ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರು ಹೇಗಿರ್ತಾರೆ, ಅವ್ರ ಜೀವನ ಹೆಂಗಿರ್ತಾರೆ, ಅವ್ರು ಹೆಂಗೆ ರಿಸರ್ಚ್ ಮಾಡ್ತಾ ಇರ್ತಾರೆ, ಅವ್ರ ಸೀರಿಯಸ್ನೆಸ್ ಎಲ್ಲ, ಅದು ಒಂದು ಕಲಿಯೋಕ್ಕೆ ನಾನು ಮತ್ತು ಅಜಯ್ ತುಂಬ ಒಂಥರ ರಿಸರ್ಚ್ ಮಾಡಿ ನಾವು ವರ್ಕ್ಶಾಪ್ಸ್ ಮಾಡಿದ್ದೀವಿ ಈ ಸಿನಿಮಾಗೋಸ್ಕರ. ಸೊ ನಿಜವಾಗ್ಲೂ ಐ ಥಿಂಕ್ ಒಂದು ತುಂಬ ಒಳ್ಳೆ ಸಿನಿಮಾ ಬಂದಿದೆ ಇವಾಗ. ಆ್ಯಂಡ್ ಸಾಂಗ್, ಒಂದು ಸಾಂಗ್ ಇದೆ ಈ ಸಿನಿಮಾದಲ್ಲಿ ರಘು ದೀಕ್ಷಿತ್ ಅವ್ರು ಮಾಡಿರೋದು, ನೀನಿಲ್ಲದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಐ ಹೋಪ್ ಈ ಸಿನಿಮಾ ಎಲ್ಲರಿಗೆ ಇಷ್ಟ ಆಗುತ್ತೆ. March 10th ರಿಲೀಸ್ ಆಗ್ತಾ ಇದೆ, ಪ್ಲೀಸ್ ವಾಚ್ ದಿಸ್ ಸಿನಿಮಾ. ಇಲ್ಲ, ಯೂಶ್ವಲಿ ಸಾಮಾನ್ಯವಾಗಿ ಒಬ್ಬ ನಟಿಗೆ ನಾನು ಈ ಥರದ ಪಾತ್ರ ಮಾಡಬೇಕು ಅಂತ ತುಂಬ ಕನಸು ಕಂಡಿರ್ತೀರಿ. ಸ್ಪೆಷಲಿ ಈ ಒಂದು ಕತೆ ನಿಮ್ಮ ಹತ್ರ ಬಂದಾಗ, ಈ ಕತೆನ ನಿಮ್ಮ ಪಾತ್ರನ ಹೇಳಿದಾಗ ನಿಮ್ಮಲ್ಲಿ ಒಂದು ಪ್ರೈಮರಿ ಲೆವೆಲ್ ಆಫ್ ಪ್ರಿಪರೇಷನ್ ಅಂತ ಇರುತ್ತೆ, ಆ ಒಂದು ಪಾಯಿಂಟ್ ಆಫ್ ಹೇಗಿತ್ತು? ಅದೇ ನಾನು ಹೇಳ್ತಾ ಇದ್ದೆ, ಇದು ನಮ್ಮ ವರ್ಕ್ಶಾಪ್ಸ್ ಮಾಡಿದಾಗ ಇವರು ಒಂದು ಏರೋಸ್ಪೇಸ್ ಎಂಜಿನಿಯರು ಕ್ಯಾರೆಕ್ಟರ್ ಇದ್ದರು. ಅವ್ರು ನನಗೆ ಹೇಳಿದಾಗ ನಾನೇ ಹೇಳಿದೆ, ಆ್ಯಕ್ಚುಲಿ ನಮ್ಮ ಬ್ಯಾಂಗ್ಳೂರಲ್ಲೇ ಐ ಟಿ ಮತ್ತು ಎಂಜಿನಿಯರ್ಸ್ ಎಷ್ಟೊಂದಿದ್ದಾರೆ, ವಿ ಶುಡ್ ಗೋ ಆ್ಯಂಡ್ ಮೀಟ್ ದೆಮ್ ಅಂತ. ಆ್ಯಂಡ್ ಐ ಥಿಂಕ್ ಅದು ರಿಸರ್ಚ್ ಮಾಡಿ ನಾವು ತುಂಬ ವರ್ಕ್ಶಾಪ್ಸ್ ಮಾಡಿದ್ವಿ. ಸೊ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಅಜಯ್, ಯಾಕಂದರೆ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಕ್ಕೆ ಒಂದು ವರ್ಕ್ಶಾಪ್ ಮಾಡಿದ್ದಾರೆ, ಬರೀ ನನಗಲ್ಲ, ಐ ಥಿಂಕ್ ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ಆಲ್ಮೋಸ್ಟ್ 10-15 days ಈಚ್ ಕ್ಯಾರೆಕ್ಟರ್ ಜೊತೆ ಸ್ಪೆಂಡ್ ಮಾಡಿ ಒಂದು ವರ್ಕ್ಶಾಪ್ ಮಾಡಿದ್ದಾರೆ. ಅದು ಆ್ಯಕ್ಟರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆ್ಯಕ್ಚುಲಿ, ಬಿಕಾಸ್ ಕೆಲವು ಸಲ ಆ್ಯಕ್ಟರ್ಸು ಸರಿ, ನಾವು ಬರೀ ಸಿನಿಮಾ ಶೂಟ್ ಮಾಡುವಾಗ ನಾವು ಬಂದು ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಈ ಸಿನಿಮಾದಲ್ಲಿ ವಿ ಆ್ಯಕ್ಚುಲಿ ಡಿಡ್ ವರ್ಕ್ಶಾಪ್ಸ್. ನಿಜವಾಗ್ಲೂ ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಯೂಶ್ವಲಿ ಈ ಥರದ ಸಿನಿಮಾಗಳು, ಕಂಟೆಂಪ್ರರಿ ಸಿನಿಮಾಗಳು ಆಡಿಯನ್ಸನ್ನ ಬೇರೆ ಥರದಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿಸ್ತವೆ. ಟ್ರೇಲರ್ ನೋಡಿದಾಗ ಹೊಸ ಥರದ ವರ್ಡನ್ನು ನಾವು ನೋಡಿದ್ವಿ ಮಾಧ್ಯಮದವರಾಗಿ. ಒಂದಷ್ಟು ಜನ ಹೇಳ್ತಾ ಇದ್ರು ಶರ್ಮಿಲಾ ಮಾಂಡೆಯವ್ರನ್ನ ಬೇರೆ ಥರ ತೋರಿಸಿದ್ದಾರೆ ಅಂತ, ನಿಮ್ಮ ಫ್ಯಾನ್ಸು ಬೇರೆ ಥರ ನಿರೀಕ್ಷೆ ಮಾಡ್ತಿದ್ದಾರೆ. ಆ ಒಂದು ಈ ಶೂಟಿಂಗ್ ಪ್ರೊಸೆಸ್ಸಲ್ಲಿ ಒಂದಷ್ಟು ಚಾಲೆಂಜಸ್ಗಳನ್ನು ಎದುರಿಸಿರ್ತೀರಿ, ಅದು ಆ ಥರದ ಏನಾದ್ರು ಹೇಳ್ಬೋದಾ? ಚಾಲೆಂಜಸ್ ಅಂದರೆ ಈ ಪಾತ್ರ ತುಂಬ ಒಂದು ಇಂಟೆನ್ಸಿವ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಯಾಕಂದರೆ ಹಿಂದಿನ ಸಿನಿಮಾದಲ್ಲಿ ನಾನು ಐ ಮೀನ್ ಎಲ್ಲ ಟೈಪ್ ಆಫ್ ಪಾತ್ರಗಳನ್ನು ಮಾಡಿದ್ದೀನಿ, ಬಟ್ ತುಂಬ ಡೇ ಟು ಡೇ ಕ್ಯಾರೆಕ್ಟರ್ಸ್ ಅದು. ಬಟ್ ಇಲ್ಲಿ ಒಂದು ಏರೋಸ್ಪೇಸ್ ಎಂಜಿನಿಯರ್ ಇರುವುದರಿಂದ ತುಂಬ ಒಂದು ಟೆಕ್ನಿಕಲ್ ಕ್ಯಾರೆಕ್ಟರು, ಅಂದರೆ ಟೆಕ್ನಿಕಲ್ ಬಗ್ಗೆ, ಫಿಸಿಕ್ಸ್ ಬಗ್ಗೆ ತುಂಬ ಒಂಥರ ರಿಸರ್ಚ್ ಮಾಡುವ ಕ್ಯಾರೆಕ್ಟರ್ ಇದು. ಆ್ಯಂಡ್ ತುಂಬ ಒಂದು ಕ್ಯೂರಿಯಾಸಿಟಿ ಇದೆ ಈ ಕ್ಯಾರೆಕ್ಟರ್ಗೆ, ಈ ಮಾಯಾ ಕ್ಯಾರೆಕ್ಟರ್ಗೆ. ಸೊ ಅದಕ್ಕೋಸ್ಕರ ಐ ಥಿಂಕ್ ಸ್ವಲ್ಪ ಒಂದು ಲೆವೆಲ್ಗೆ ತುಂಬ ಇಂಟೆನ್ಸ್ ಇತ್ತು. ಆ್ಯಂಡ್ ಆಲ್ಸೋ ಫಿಸಿಕಲಿ ಅಂದರೆ ತುಂಬಾ ಒಂದು ಇಂಟೆನ್ಸ್ ಕ್ಯಾರೆಕ್ಟರ್, ಯಾಕಂದರೆ ಆ್ಯಕ್ಷನ್ ಕೆಲವು ಸೀಕ್ವೆನ್ಸಸ್ ಇತ್ತು. ಸೊ ಐ ಥಿಂಕ್ ಎಸ್ಪೆಷಲಿ ನನಗೆ ಹೈಟ್ಸ್ ಅಂದರೆ ತುಂಬ ಭಯ, ಬಟ್ ಒಂದು ಸೀನ್ಗೆ ಒಂದು ತುಂಬ ಹೈಟಲ್ಲಿ ನಾನು ಹೋಗಿದ್ದೀನಿ. ಸೊ ಐ ಥಿಂಕ್ ಅದು ಸ್ವಲ್ಪ ಧೈರ್ಯದಿಂದ ಮಾಡಿದೆ. ಆ್ಯಂಡ್ ಐ ಥಿಂಕ್ ಕಾನ್ಫಿಡೆನ್ಸ್ ನಮ್ಮ ಸ್ಟಂಟ್ಸ್ ಮಾಸ್ಟರು ಮತ್ತು ಅಜಯ್ ಸರು ಇವರೆಲ್ಲ ನನಗೆ ಒಂದು ಸ್ವಲ್ಪ ಧೈರ್ಯ ಕೊಟ್ಟರು. ಸೊ ಐ ನಾನು ಮಾಡಿದೆ, ಬಟ್ ಐ ಥಿಂಕ್ ಓವರಾಲ್ ಒಂದು ತುಂಬ ಒಳ್ಳೆಯ ಪಾತ್ರನೇ. ಅಲ್ಲ, ನಿಮಗೆ ಅನಿಸುತ್ತೆ ಈ ಥರದ ಸಾಹಸಗಳು ಪ್ರತಿ ನಟಿನೂ ಮಾಡ್ತಿರ್ಬೇಕಾ ಅಥವಾ ಒಂದು ಇಂಪ್ರೋವೈಸೇಷನ್ ಪಾಯಿಂಟ್ ಆಫ್ ವ್ಯೂ? ಐ ಥಿಂಕ್ ಈ ಥರ ಪಾತ್ರಗಳು ಹೆಚ್ಚು ನಟಿಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಮಾಡಬೇಕು. ಬಿಕಾಸ್ ನಾಟ್ ಬಿಕಾಸ್ ಓಕೆ ನನಗೆ ಗೊತ್ತಿಲ್ಲ ಈ ಸಿನಿಮಾ ಲೈಕ್ ವಾಟ್ ಈಸ್, ಇದು ಒಂಥರ ಹೊಸ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಇದು ಆ್ಯಕ್ಚುಲಿ. ಯಾಕಂದರೆ ಸೈಫೈ ಜಾನ್ರ ಅಂತ ಹೇಳಿದ ತಕ್ಷಣ ಒಂದು ಹೊಸ ಜಾನ್ರ ಅಂತಲೇ ಹೇಳ್ಬೋದು. ಬಟ್ ಈ ಪಾತ್ರ ತುಂಬಾ ಒಂದು ಯುನೋ ಇಂಟೆಲಿಜೆಂಟ್ ಕ್ಯಾರೆಕ್ಟರು. ಸೊ ಐ ಥಿಂಕ್ ಅದಕ್ಕೆ ನನಗೆ ಈ ಸಿನಿಮಾ ನನ್ನ ಸ್ಕ್ರಿಪ್ಟ್ ಎಲ್ಲ ಓದಾಗ ನಿಜವಾಗ್ಲೂ ಈ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಐ ಥಿಂಕ್ ಹೀರೋಯಿನ್ಸ್ ಶುಡ್ ಡೂ ದೀಸ್ ಮೋರ್ ಆಫ್ ದೀಸ್ ಕೈಂಡ್ ಆಫ್ ರೋಲ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ. ಟ್ರೇಲರ್ ನೋಡ್ಬೇಕಾದ್ರೆ ನಮ್ಮ ಜೊತೆ ಕೂತಂಥ ಒಂದಷ್ಟು ಜನ
ಒಂದು ಶಾರ್ಟಲ್ಲಿ ನೀವು ಮಾಯ ಆಗಿಬಿಡ್ತೀರಿ, ತುಂಬ ಶಾಕ್ ಆದರು ಒಂದಷ್ಟು ಮಾಯ ಆಗ್ತಾರೆ. ಹೌದು, ಸೊ ದಟ್ ಅದು ನೀವು ಸಿನಿಮಾ ನೋಡಬೇಕು ಅವೆಲ್ಲ ಡೀಟೇಲ್ಸ್ ನೋಡೋಕ್ಕೆ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಶರ್ಮಿಲಾ ಮಾಂಡೆ ಅವರು ಮಾತು ಕ್ಯಾಮ್ರಾ ಪರ್ಸನ್ ಮಂಜು ದೇವನ ಜೊತೆಗೆ ರವಿ ಕನ್ನಡ ಪಿಕ್ಚರ್.